ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಪೆಟ್ರೋಲ್ ಸುರಿಯೋದೊಬ್ಬ, ಬೆಂಕಿಗಿರೋದು ಮತ್ತೊಬ್ಬ. ನಾಗಮಂಗಲ ಗಲಭೆಯಲ್ಲಿ ಪೆಟ್ರೋಲ್ ಬಾಂಬ್ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ. ಗಲಭೆ ಸಣ್ಣ ಘಟನೆ, ಸ್ವಲ್ಪ ನೆಗ್ಲಿಜೆನ್ಸಿ ಅಂದಿದ್ದ ಗೃಹ ಸಚಿವರೇ, ಇದಕ್ಕೇನು ಹೇಳ್ತೀರಿ? ಗಲಭೆಗೆ ಕೇರಳ ಮಾತ್ರವಲ್ಲ, ಬಾಂಗ್ಲಾದ ನಂಟು ಇರೋ ಬಗ್ಗೆ ಶಂಕೆ. ನಾಗಮಂಗಲದಲ್ಲಿ ಬೀಡು ಬಿಟ್ಟಿದ್ದಾರಂತೆ ಬಾಂಗ್ಲಾದೇಶದ ವಲಸಿಗರು. ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ, ತನಿಖೆ ಎನ್ಐಗೆ ವಹಿಸಿ ಅಂತ ಕೈಮುಗಿದು ಮನವಿ. ಶೂಟಿಂಗ್ ಸ್ಪಾಟ್ನಲ್ಲಿ ಮದ್ಯ ಡ್ರಗ್ಸ್ ಮಿಕ್ಸ್ ಮಾಡಿ ಸೇವನೆ, ಟೈಟ್ ಆದ್ಮೇಲೆ ಕಲಾವಿದೆಯರಿಗೆ ತೊಂದರೆ ಕೊಡ್ತಿದ್ದ ಆರೋಪ. 15 ದಿನದೊಳಗೆ 17 ಪ್ರಶ್ನೆಗಳಿಗೆ ಉತ್ತರ ನೀಡುವಂತೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮಹಿಳಾ ಆಯೋಗದ ಸೂಚನೆ. ಶಾಸಕ ಮುನಿರತ್ನ ಬಂಧನ, ಕಾಂಗ್ರೆಸ್ ಪಡೆಗೆ ಬ್ರಹ್ಮಾಸ್ತ್ರ. ವಾಲ್ಮೀಕಿ ಮೂಡ ಹಗರಣಗಳಿಗೆ ತಿರುಗೇಟು ನೀಡಲು ಸಜ್ಜು, ಶಾಸಕ ಸ್ಥಾನ ಅನರ್ಹಗೊಳಿಸೋದಕ್ಕೆ ರಣತಂತ್ರ. ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳ ತನಿಖೆ ಚುರುಕುಗೊಳಿಸಿ ಪ್ಲಾನ್, ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದ ಸಮಿತಿಯಿಂದ ಪರಾಮರ್ಶೆ. 21ಕ್ಕೂ ಹೆಚ್ಚು ಕೇಸ್ಗಳ ತನಿಖೆ, ಯಾವ ಹಂತದಲ್ಲಿದೆ ಅನ್ನೋ ಮಾಹಿತಿ ಕಲೆ ಹಾಕಲು ಸಜ್ಜು. ಬಿಜೆಪಿ ನಾಯಕರಿಗೂ ಹೆಚ್ಚಿದ ಢವಢವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.